ನಮಸ್ಕಾರ, ನ್ಯೂಸ್ ವಿತ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ಬಜೆಟ್ ಅಧಿವೇಶನದಲ್ಲಿ ಯತ್ನಾಳ ಅವಹೇಳನಕಾರಿ ಹೇಳಿಕೆ ಪ್ರಕರಣ, ಶಾಸಕ ಸ್ಥಾನವನ್ನ ರದ್ದುಗೊಳಿಸಿ ಕ್ರಮ ಜರುಗಿಸಿ. ಬೆಳಗಾವಿಯಲ್ಲಿ ಕರ್ನಾಟಕ ವಾಲ್ಮೀಕಿ ಯುವ ವೇದಿಕೆಯಿಂದ ಆಗ್ರಹ. ನೀರಾವರಿ ಸಮಸ್ಯೆಗಳ ಬಗ್ಗೆ ರೈತರು ನನ್ನ ಗಮನಕ್ಕೆ ತಂದಿದ್ದಾರೆ. ಬಜೆಟ್ನಲ್ಲಿ ನೀರಾವರಿಗೆ ಹೆಚ್ಚಿನ ಹಣ ಬಿಡುಗಡೆಯಾಗಿದೆ, ಅಭಿವೃದ್ಧಿ ಕೆಲಸ ಆಗಲಿದೆ. ಸಚಿವ ರಮೇಶ್ ಜಾರಕಿಹೊಳಿ ಭರವಸೆ. ಹೆಂಡತಿ ಜೊತೆ ಪರಾರಿಯಾಗಿದ್ದ ತಮ್ಮನನ್ನ ಕೊಂದ ಅಣ್ಣ. ಫೆಬ್ರವರಿ 14ರಂದು ನಡೆದ ಬರ್ಬರ ಹತ್ಯೆ. ಮೂವರು ಆರೋಪಿಗಳನ್ನ ಹೆಡೆಮುರಿ ಕಟ್ಟಿದ ಖಾಕಿ ಪಡೆ. ಬೆಳಗಾವಿಯಲ್ಲಿ ಕರ್ನಾಟಕ ವಾಲ್ಮೀಕಿ ಯುವ ವೇದಿಕೆ ವತಿಯಿಂದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಜೆಟ್ ಅಧಿವೇಶನದಲ್ಲಿ ಜಾತಿ ನಿಂದನೆ ಹೇಳಿಕೆ ನೀಡಿದ್ದಾರೆ. ಆದ್ದರಿಂದ ಹೇಳಿಕೆ ಖಂಡಿಸಿ ಚೆನ್ನಮ್ಮ ಸರ್ಕಲ್ನಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಹೋರಾಟವನ್ನು ಹಮ್ಮಿಕೊಂಡಿದ್ದರು. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಆದಿಕವಿ ಶ್ರೀ ಮಹಾನ್ ವಾಲ್ಮೀಕಿ ಅವರು ಕೀಳು ಜಾತಿಯವರೆಂದು ಹೇಳಿಕೆ ನೀಡಿದ್ದಾರೆ ಮತ್ತು ಜಾತಿ ನಿಂದನೆ ಮಾಡಿದ್ದಾರೆ. ಬಜೆಟ್ ಅಧಿವೇಶನದಲ್ಲಿ ಈ ಹೇಳಿಕೆ ನೀಡಿದ್ದಾರೆ ಎಂದು ಹೇಳಿದರು. ಆದ್ದರಿಂದ ಹೇಳಿಕೆ ನೀಡಿದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಮೇಲೆ ಜಾತಿ ನಿಂದನೆ ಪ್ರಕರಣ ದಾಖಲಿಸಿ ಮತ್ತು ಶಾಸಕರ ಸದಸ್ಯತ್ವವನ್ನು ರದ್ದು ಮಾಡಬೇಕೆಂದು ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ರಾಜು ಯರ್ಗಾನಿ, ಸಂತೋಷ್ ಗುಬ್ಬಚ್ಚಿ, ಇನ್ನೂ ಅನೇಕರು ಇದ್ದರು. ತಾರೀಕು ಏನು ಹೇಳ್ತಾರೆ, ಶ್ರೀ ಮಹರ್ಷಿ ವಾಲ್ಮೀಕಿ ಒಬ್ಬ ಆದಿಕವಿ ಮಹರ್ಷಿ ವಾಲ್ಮೀಕರು ಈ ಜಗತ್ತಿಗೆ ರಾಮಾಯಣ ತೋರಿಸ್ಕೊಟ್ಟಿದ್ದಾರೆ. ಅಂತ ಮಹರ್ಷಿ ವಾಲ್ಮೀಕಿಯನ್ನು ಇವತ್ತು ರಾಮಾಯಣ ಕೊಟ್ಟಿದ್ದಾರೆ. ಇವತ್ತು ರಾಮಾಯಣ ಕೊಟ್ಟಂಥವ್ರು ಕೀಳು ಜಾತರು ಅಂತೇಳಿ ಜಾತಿ ನಿಂದನೆ ಮಾಡಿದ್ದಾರೆ. ಇದರಲ್ಲಿ ನಾವು ಏನು ನಿರ್ಮಿಸ್ಕೊಳ್ತೀವಿ ಅಂದರೆ, ಈ ರಾಜ್ಯದ ಸಭಾಧ್ಯಕ್ಷರಲ್ಲಿ ಹಾಗೂ ರಾಜ್ಯಪಾಲರಲ್ಲಿ ಈ ಜಾತಿ ಕೋಲುಗಳನ್ನು ಸೃಷ್ಟಿ ಮಾಡಿದಂಥ ಈ ಬಸವನಾಳ ಯತ್ನಾರ ಮೇಲೆ ಜಾತಿ ನಿಂದನೆ ದೌರ್ಜನ್ಯ ನಡೆಯಲಿ, ಬುಡಕಟ್ಟುವಾದ್ರಿ ನಡೆಯಲಿ, ಈತನ ಮೇಲೆ ಜಾತಿ ನಿಂದನೆಯನ್ನು ದೂರು ದಾಖಲೆ ಮಾಡಿ ಈತನ ಸದಸ್ಯತ್ವವನ್ನು ರದ್ದು ಮಾಡಬೇಕಂತೇಳಿ ನಾವು ಸಭಾಧ್ಯಕ್ಷರಲ್ಲಿ ಹಾಗೂ ರಾಜ್ಯಪಾಲರಲ್ಲಿ ಈ ಮೂಲಕ ಮಾಧ್ಯಮಗಳ ಮುಖಾಂತರ ಇವತ್ತು ನಾವು ಜಿಲ್ಲಾಧಿಕೆ, ಇವತ್ತು ಕರ್ನಾಟಕ ವಾಲ್ಮೀಕಿ ವೇದಿಕೆ ಹಾಗೂ ನಗರ ವತಿಯಿಂದ ಹಾಗೂ ಸಮಸ್ತ ಪದಾಧಿಕಾರಿಗಳ ವತಿಯಿಂದ ನಾವು ಇವತ್ತು ಜಿಲ್ಲಾಧಿಕಾರಿ ಮನವಿಯನ್ನು ಕೊಡ್ತಾ ಇದ್ದೀವಿ. ಒಂದು ವೇಳೆ ಅವರ ಮೇಲೆ ಯಾವುದೇ ಸೂಕ್ತ ನಿರ್ಧಾರವನ್ನು ನಾವು ಇವತ್ತು ಕೈಗೊಳ್ಳಿಲ್ಲ ಅಂತಂದರೆ, ಈ ಬರುವ ಶನಿವಾರದ ದಿನದಂದು ನಾವು ಬಿಜಾಪುರ ಗ್ರಾಮೀಣ ಭಾಗದ ಬಸನಗೌಡ ಎತ್ತಾವರು ಮನೆ ಮುಂದೆ ಕೂಡ ಪ್ರತಿಭಟನೆ ಮಾಡಬೇಕಂತೇಳಿ ಈ ವಿಷಯವನ್ನು ಮಾಧ್ಯಮ ಮುಖಾಂತರ ತಿಳಿಕೆ ನಾನು ಇಚ್ಛಪಡ್ತಾ ಇದ್ದೀನಿ. ವಿಜಯ್ ತಳವಾರ್, ಕರ್ನಾಟಕ ವಾಲ್ಮೀಕಿ ವೇದಿಕೆ ರಾಜ್ಯಾಧ್ಯಕ್ಷರು. ಸ್ಯಾಮ್ಸಂಗ್ ಕಂಪನಿಯ ಮುಂದುವರೆದ ಆವೃತ್ತಿಯ ಗ್ಯಾಲಾಕ್ಸಿ S20 ಮೊಬೈಲ್ ಅನ್ನ ಬಿಗ್ ಬಾಸ್ Season 5 ಸ್ಪರ್ಧೆಯಾಗಿದ್ದ ನಟಿ ಶ್ರುತಿ ಪ್ರಕಾಶ್ ಬೆಳಗಾವಿಯ ಸಚಿನ್ ಕಮ್ಯುನಿಕೇಶನ್ ಅಲ್ಲಿ ಬಿಡುಗಡೆಗೊಳಿಸಿದರು. ಉತ್ತಮ ಕ್ಯಾಮೆರಾ ಕ್ವಾಲಿಟಿ ಮತ್ತು ವಿವಿಧ ಫ್ಯೂಚರ್ಸ್ ಹೊಂದಿದ ಸ್ಯಾಮ್ಸಂಗ್ ಗ್ಯಾಲಾಕ್ಸಿ S20 ಮೊಬೈಲ್ ಅನ್ನ ನಗರದ ಸಚಿನ್ ಕಮ್ಯುನಿಕೇಶನ್ ಅಲ್ಲಿ ಅದ್ದೂರಿಯಾಗಿ ಬಿಡುಗಡೆ ಮಾಡಲಾಯಿತು. ನಟಿ ಮತ್ತು ಬಿಗ್ ಬಾಸ್ Season 5 ಸ್ಪರ್ಧೆಯಾಗಿದ್ದ ಕುಂದಾನಗರಿಯ ಬಿಡುಗಿ ಶ್ರುತಿ ಪ್ರಕಾಶ್ ಕೇಕ್ ಕಟ್ ಮಾಡುವುದರ ಮೂಲಕ ಬಿಡುಗಡೆಗೊಳಿಸಿದರು. ನಂತರ ಫ್ರೀ ಬುಕಿಂಗ್ನಲ್ಲಿ ಮೊಬೈಲ್ ಅನ್ನ ಬುಕ್ ಮಾಡಿದ ಗ್ರಾಹಕರಿಗೆ ಶ್ರುತಿ ಮೊಬೈಲ್ ಅನ್ನ ವಿತರಿಸಿದರು. ಇನ್ನು ಸ್ಯಾಮ್ಸಂಗ್
ಬ್ಯಾಂಕ್ ಕಂಪನಿಗೆ ಸಂಬಂಧಿಸಿದಂತೆ ಸಾರ್ವಜನಿಕರನ್ನ ಪ್ರಶ್ನೆ ಕೇಳಿ ಸರಿ ಉತ್ತರ ನೀಡಿದವರಿಗೆ ಬಹುಮಾನಗಳನ್ನು ವಿತರಿಸಲಾಯಿತು. ಬೆಳಗಾವಿ ಹೆಮ್ಮೆಯನ್ನ ರಾಜ್ಯಾದ್ಯಂತ ಸಾರಿದ ನಟಿಯೊಂದಿಗೆ ಅಭಿಮಾನಿಗಳ ಸೆಲ್ಫಿ ಸಂಭ್ರಮ ಮುಗಿಲು ಮುಟ್ಟಿತು. ಬಳಿಕ ನಟಿ ಶ್ರುತಿ ಪ್ರಕಾಶ್ ಮಾತನಾಡಿ, ಸ್ಯಾಮ್ಸಂಗ್ ನನ್ನ ಪ್ರಿಯವಾದ ಮೊಬೈಲ್ ಆಗಿದ್ದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ಖುಷಿ ತಂದಿದೆ. ನಾನು ಬೆಳಗಾವಿಯವಳಿ ಆಗಿದ್ದು ಜನರು ನನ್ನ ಮೇಲೆ ಇಟ್ಟಿರುವ ಪ್ರೀತಿಗೆ ಚಿರಋಣಿ ಎಂದರು. ನಂತರ ಸಚಿನ್ ಮಾತನಾಡಿ, ಮೊಬೈಲ್ಗಳ ಇತಿಹಾಸದಲ್ಲೇ ಸಂಚಲನ ಸೃಷ್ಟಿಸಿದ ಸ್ಯಾಮ್ಸಂಗ್ ಕಂಪನಿಯ ಹೊಸ ಆವೃತ್ತಿ S20 ಇಂದು ಬಿಡುಗಡೆಯಾಗಿದ್ದು ಗ್ರಾಹಕರಿಗೆ ಖುಷಿ ನೀಡುವಂತಿದೆ. ಇನ್ನು ರಿಯಾಲಿಟಿ ಶೋಗಳಲ್ಲಿ ಗುರುತಿಸಿಕೊಂಡಿರುವ ಶ್ರುತಿ ಅವರು ಕಾರ್ಯಕ್ರಮಕ್ಕೆ ಬಂದಿದ್ದು ಸಂತೋಷವಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಸಚಿನ್ ಕಮ್ಯುನಿಕೇಶನ್ ಸಿಬ್ಬಂದಿ ಹಾಗೂ ನಟಿ ಶ್ರುತಿ ಪ್ರಕಾಶ್ ಅಭಿಮಾನಿಗಳು ಪಾಲ್ಗೊಂಡರು. I would really wish them all the best on the online store and tuma sharamstu belgavi wapas nundi nan ille irodu nam appa amma ille irodu belgavi nanne deal martini so sharamstu tuma city vibes street vibes madalane ishta itu adre the kind of respect jana ikkorta adre jaasti aagibitade anta anusute so tuma sharamstare tuma khushi aagutade thank you so much ಸ್ಯಾಮ್ಸಂಗ್ ಮೇಲೆ ಹೆಂಗ್ ನಿಮ್ಗೆ ಸ್ಯಾಮ್ಸಂಗ್ ಮೇಲೆ ಸ್ಯಾಮ್ಸಂಗ್ ಮೇಲೆ ಆಕ್ಚುಲಿ ಕ್ಯಾಮ್ರಾ ತುಂಬಾ ಇಷ್ಟ ಸ್ಯಾಮ್ಸಂಗ್ ನಮ್ಮ ಫೋನ್ ಅಲ್ಲಿ ಇರುವ ಪಿಕ್ಚರ್ಸ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಸೊ ದಟ್ ಮೀನ್ಸ್ ನಾನು ಸ್ಯಾಮ್ಸಂಗ್ ಕ್ಯಾಮ್ರಾ ಲೈಕ್ ಐ ಯೂಸ್ ಥ್ಯಾಂಕ್ ಯು. As we are launching our Samsung S20 series today from our store Sachin Communication, and Mrs. Shruti Prakash is also launching our online store which is going to start today. From today we are starting our online store, we are going to start our sales. Yet we were in offline, now we are online also. So we were waiting for the good moment for to let it happen. So I thank Mrs. Shruti Prakash for coming and giving such a pleasure time and booking sir, I'm grateful to booking. Yes, it was great pre-booking and we wanted someone from our own city, so we thought nothing better than Mrs. Shruti Prakash to call Mrs. Shruti Prakash. So ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಸತ್ಯ ಗ್ರಾಮದಲ್ಲಿ ಗೂಡ್ಸ್ ವಾಹನ ಹಾಗೂ ಬೈಕ್ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿರುವ ಘಟನೆ ನಡೆದಿದೆ. ಅಪಘಾತದಲ್ಲಿ ಗಾಯಗೊಂಡವರನ್ನ ಬಸ್ಸು ತಳವಾರ್ ಹಾಗೂ ಚಂದು ಬೊಬಲಾದಿ ಎಂದು ಗುರುತಿಸಲಾಗಿದೆ. ಜಮಖಂಡಿಯಿಂದ ಬರುವ ಸಂದರ್ಭದಲ್ಲಿ ಸತ್ಯ ಅಂಬೇಡ್ಕರ್ ಸರ್ಕಲ್ ಹತ್ತಿರ ಈ ಅಪಘಾತ ಸಂಭವಿಸಿದೆ. ಹೊಸ ಮಂಟಮೂರಿ ಗ್ರಾಮದ ಗ್ರಾಮೀಣ ವಸತಿ ಮಾಧ್ಯಮಿಕ ಶಾಲೆಯಲ್ಲಿ 10ನೇ ತರಗತಿಯ ವಿದ್ಯಾರ್ಥಿಗಳ ಬೆಳ್ಕೊಡುಗೆ ಸಮಾರಂಭಕ್ಕೆ ಸಿದ್ದು ಸುಣಗಾರ್ ಜಿಲ್ಲಾ ಪಂಚಾಯತಿಯ ಸದಸ್ಯರು, ಅರುಣ್ ಕಾಟಾ ಬಳಿ ಜಿಲ್ಲಾ ಪಂಚಾಯತಿಯ ಉಪಾಧ್ಯಕ್ಷರು, ಗ್ರಾಮ ಪಂಚಾಯತಿಯ ಅಧ್ಯಕ್ಷರು, ಸುಕ್ಕಪ್ಪ ಪಕಾಲಿ ಸೇರಿದಂತೆ ಅನೇಕ ಗುರು ಹಿರಿಯರು ಉಪಸ್ಥಿತರಿದ್ದರು. ಸವದತ್ತಿ ತಾಲೂಕಿನ ಯಾರ್ಗಟ್ಟಿ ಗ್ರಾಮದಲ್ಲಿ ಹೆಚ್ಚಾಗಿದೆ ನಕಲಿ ವೈದ್ಯರ ಹಾವಳಿ. ಕಾನೂನಿನ ಉಲ್ಲಂಘನೆ, ಪರವಾನಗಿ ಇಲ್ಲದೆ ರೋಗಿಗಳಿಗೆ ದಾಖಲಿಸಿಕೊಂಡು ಚಿಕಿತ್ಸೆ ನೀಡುತ್ತಿದ್ದಾರೆ. ಕೂಡಲೇ ಅಧಿಕಾರಿಗಳು ಇಂಥವರ ಬಗ್ಗೆ ಗಮನಹರಿಸಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಸರ್ ಕಾಶಿನಾಥ ನಿಮ್ಮ ಸರ್
ಬೇಸಿಗೆ ಕಾಲದಲ್ಲಿ ಕೃಷ್ಣಾ ನದಿಗೆ 4 ಟಿಎಂಸಿ ನೀರು ಜಲಸಂಪನ್ಮೂಲ ಸಚಿವ ರಮೇಶ್ ಜಾರಕಿಹೊಳಿ ಭರವಸೆ ನೀಡಿದ್ದಾರೆ. ಉತ್ತರ ಕರ್ನಾಟಕ ಭಾಗದ ರೈತರಿಗೆ, ಅದರಲ್ಲೂ ಕೃಷ್ಣಾ ತೀರದ ರೈತರಿಗೆ ಬೇಸಿಗೆ ಕಾಲದಲ್ಲಿ 4 ಟಿಎಂಸಿ ನೀರು ಹರಿಸಲಾಗುವುದು. ಮಹಾರಾಷ್ಟ ಸರ್ಕಾರದೊಂದಿಗೆ ಮಾತುಕತೆ ನಡೆಸಿದ್ದೇವೆಂದು ಅಥಣಿಪಟ್ಟಣದಲ್ಲಿ ಜಲಸಂಪನ್ಮೂಲ ಸಚಿವ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ಜಲಸಂಪನ್ಮೂಲ ಸಚಿವರಾಗಿ ಮೊದಲ ಬಾರಿಗೆ ಅಥಣಿಗೆ ಆಗಮಿಸಿದ ರಮೇಶ್ ಜಾರಕಿಹೊಳಿ ಅವರಿಗೆ ಅಥಣಿ ಶಾಸಕ ಮಹೇಶ್ ಕುಮಟಳ್ಳಿ ಹೂಗುಚ್ಛ ನೀಡಿ ಸನ್ಮಾನಿಸಿ ಗೌರವಿಸಿದರು. ನಂತರ ಕೃಷ್ಣಾನದಿ ನೀರು ಹೋರಾಟ ಸಮಿತಿ, ಕೃಷ್ಣಾನದಿ ನೀರು ಮತ್ತು ರೈತ ಅಭಿವೃದ್ಧಿ ಸೇವಾ ಸಮಿತಿಯ ಉದ್ಘಾಟನಾ ಕಾರ್ಯಕ್ರಮವನ್ನು ಸಸಿಗೆ ನೀರೆರೆಯುವ ಮುಖಾಂತರ ಚಾಲನೆ ನೀಡಿದರು. ಇದೇ ಸಂದರ್ಭದಲ್ಲಿ ರೈತ ಮುಖಂಡ ನೀರಾವರಿ ಯೋಜನೆಗಳು ಜಾರಿಯಾಗುವಂತೆ ಮನವಿ ಸಲ್ಲಿಸಿದರು. ಪ್ರಮುಖ ಯೋಜನೆಗಳಾದ ಕರಿಮಸುತಿ ಏತ್ ನೀರಾವರಿ, ಬಸವೇಶ್ವರ ಏತ್ ನೀರಾವರಿ, ಕಕಮರಿ ಅಮಾಜೇಶ್ವರಿ ಏತ್ ನೀರಾವರಿ, ಅಥಣಿ ಪೂರ್ವ ಭಾಗದ 9 ಹಳ್ಳಿಗಳಿಗೆ ಕುಡಿಯುವ ನೀರಿನ ಯೋಜನೆ ಜಾರಿಯಾಗುವಂತೆ ಮನವಿ ಸಲ್ಲಿಸಿದರು. ನಂತರ ರಮೇಶ್ ಜಾರಕಿಹೊಳಿ ಅವರು ಮಾತನಾಡಿದರು. ಮಂಡ್ಯ ಪಾಂಡಾಪುರ ಅಂಬರೀಶ್ ಅಭಿಮಾನಿಗಳ ಸಂಘದಿಂದ ಆಟೋ ಜಲೇಂದ್ರ ಹುಟ್ಟುಹಬ್ಬವನ್ನು ಆಚರಿಸಿದರು. ಈ ವೇಳೆ ಅಂಬರೀಶ್ ಅಭಿಮಾನಿಗಳ ಸಂಘದ ತಾಲೂಕು ಅಧ್ಯಕ್ಷ ಹರಹಳ್ಳಿ ಅಂಬಿ, ಸುಬ್ಬಣ್ಣ, ಎಲೆಕೆರೆ ಏರೇಗೌಡ, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಸಿಎ ಅರವಿಂದ್, ನಿವೃತ್ತ ಶಿಕ್ಷಕ ಚಂದ್ರಶೇಖರಯ್ಯ, ಯುವ ಕಾಂಗ್ರೆಸ್ ಉಪಾಧ್ಯಕ್ಷ ಅಭಿಷೇಕ್, ವಿಷ್ಣುವರ್ಧನ್ ಅಭಿಮಾನಿಗಳ ಸಂಘದ ಜಿಲ್ಲಾಧ್ಯಕ್ಷ ವಿಷ್ಣು ವಿಠಲ್, ಗ್ಯಾಸ್ ತಮ್ಮಣ್ಣ, ಹರಹಳ್ಳಿ ರಾಮು, ರುದ್ರೇಶ್, ರೂಪೇಶ್ ಇತರರು ಇದ್ದರು. ವಿದ್ಯಾರ್ಥಿ ದಶೆಯಲ್ಲಿ ಹೇಳಿದ ಕೆಲಸವನ್ನ ಬಹಳ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ರು. ಈಗಲೂ ಅಷ್ಟೇನೆ, ಯಾವುದೇ ಪಾರ್ಟಿ ಇಲ್ಲ, ಅವರು ಒಂದು ಪಾರ್ಟಿಗೆ ಸೇರಿದಾರಲ್ಲ, ಎಲ್ಲ ಪಾರ್ಟಿಯ ಒಂದು ಪ್ರಚಾರವನ್ನು ಕೂಡ ಅವರು ಬಹಳ ಚೆನ್ನಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗೇನೆ ಎಲ್ಲರ ಒಂದು ಒಂದು ರೀತಿಯ ಪ್ರೀತಿಯನ್ನು ಗಳಿಸಿದ್ದಾರೆ ಅವರು. ಡಾಕ್ಟರ್ ಅರವಿಂದ್ರ ಅವರು ಜಲೇಂದ್ರ ಅವರು ಕಂಡ್ರೆ ಬಹಳ ಪ್ರೀತಿ, ಅವ್ರ ಬಗ್ಗೆ ವಿಶೇಷವಾದಂಥ ಅಭಿಮಾನವನ್ನು ಇಟ್ಕೊಂಡಿದ್ದಾರೆ. ಅವರು ಎಷ್ಟೇ ಕೆಲಸಗಳಿದ್ದರೂ ಇವತ್ತು ಈ ಒಂದು ಹುಟ್ಟುಹಬ್ಬದ ಒಂದು ಕಾರ್ಯಕ್ರಮಕ್ಕೆ ನಾನು ಬರ್ತೀನಿ ಅಂತೇಳಿ ಸಂತೋಷದಿಂದ ಬಂದಿದ್ದಾರೆ ಅರವಿಂದ್ರ ಅವರಿಗೆ. ಹಾಗೂ ಖಾನಾಪುರ ತಾಲೂಕಿನ ಬಿಡಿ ಗ್ರಾಮದ ಹೊರವಲಯದಲ್ಲಿರುವ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಆರೋಗ್ಯ ಅಧಿಕಾರಿಗಳು ಇಲ್ಲದೆ ರೋಗಿಗಳು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ರಾತ್ರಿ 9 ಗಂಟೆಯ ನಂತರ ಈ ಆಸ್ಪತ್ರೆಯಲ್ಲಿ ಯಾರೂ ಇರಲ್ಲ ಎಂಬುದು ಗ್ರಾಮಸ್ಥರ
ಆರೋಪವಾಗಿದೆ. ಖಾನಾಪುರ ತಾಲೂಕಿನ ಬಿಡಿ ಗ್ರಾಮದ ಹೊರವಲಯದಲ್ಲಿರುವ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದಾಗಿದೆ. ಬಿಡಿ ಗ್ರಾಮ ಇರೋದು ಬೆಳಗಾವಿ ಹಳಿಯ ರಾಜ್ಯ ಹೆದ್ದಾರಿಯಲ್ಲಿ. ಇಲ್ಲಿ ಆಸ್ಪತ್ರೆಯು ಇರೋದು ಸಹ ರಾಜ್ಯ ಹೆದ್ದಾರಿ ಪಕ್ಕದಲ್ಲಿ. ರಾತ್ರಿ ವೇಳೆಯಲ್ಲಿ ಅಪಘಾತಗಳು ಆದರೆ ಗರ್ಭಿಣಿಯರು ಯಾರು ಕೂಡ ಬಂದರೆ ಇಲ್ಲಿ ಚಿಕಿತ್ಸೆ ಕೊಡಲು ಯಾರೂ ಇರುವುದಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದರು. ಇನ್ನಾದರೂ ಆರೋಗ್ಯ ಇಲಾಖೆ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುತ್ತಾ ಕಾದು ನೋಡಬೇಕಾಗಿದೆ. ಬೈಲಹೊಂಗಲ ತಾಲೂಕು ಪಂಚಾಯಿತಿಯ ಸಭಾಭವನದಲ್ಲಿ ತಾಲೂಕು ಮಟ್ಟದ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಜನಾಂಗದವರ ಕುಂದುಕೊರತೆಗಳ ಸಭೆ ಏರ್ಪಡಿಸಲಾಯಿತು. ಈ ಸಂದರ್ಭದಲ್ಲಿ ಸಮಾಜದ ಎಲ್ಲ ಮುಖಂಡರು ಇಲಾಖೆವಾರ ಸಮಸ್ಯೆಗಳ ಪೂರ್ಣ ವಿವರಣೆ ನೀಡಿದರು. ಚಿಂತಕರು ಈ ಒಂದು ಸಭೆಗೆ ಆಗಮಿಸಿದ್ದೀರಿ, ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ಸುಸ್ವಾಗತ. ಅದೇ ರೀತಿ ಬೆಳಗಾವಿ ಜಿಲ್ಲೆಯ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಇದ್ದಲಹೊಂಡ ಬಳಿ ಫೆಬ್ರವರಿ 14ರಂದು ಯುವಕನ ಕೊಲೆ ಮಾಡಿದ ಮೂವರು ಆರೋಪಿಗಳನ್ನು ನಗರದ ರೈಲ್ವೆ ಪೊಲೀಸರು ಬಂಧಿಸಿದ್ದಾರೆ. ಖಾನಾಪುರ ತಾಲೂಕಿನ ಬೇಡರ್ಹಟ್ಟಿ ಗ್ರಾಮದ 40 ವರ್ಷದ ಬಸವರಾಜ್ ನಾಯಕ್, ಗಂದಿಗವಾಡದ 25 ವರ್ಷದ ಶಂಕರ್ ಹಾಗೂ ಗೋಕಾಕ್ ತಾಲೂಕಿನ ಮಲ್ಲಮರಡಿಯ 20 ವರ್ಷದ ಮಲ್ಲೇಶ್ ಪೂಜಾರಿ ಬಂಧಿತ ಆರೋಪಿಗಳು. ಫೆಬ್ರವರಿ 14ರಂದು ಬೆಳಗಾವಿ ರೈಲ್ವೆ ಪೊಲೀಸ್ ಠಾಣೆ ವ್ಯಾಪ್ತಿಯ ಇದ್ದಲಹೊಂಡ ಬಳಿ ಯುವಕನ ಮೃತದೇಹ ಪತ್ತೆಯಾಗಿತ್ತು. ಯಾರಿಗೂ ಸಾಕ್ಷಿ ಗೊತ್ತಾಗಬಾರದೆಂಬ ಕಾರಣಕ್ಕೆ ಆರೋಪಿಗಳು ಮೃತದೇಹವನ್ನು ರೈಲು ಹಳಿ ಮೇಲೆ ಹಾಕಿದ್ದರು. ರೈಲ್ವೆ ಪೊಲೀಸರು ಫೆಬ್ರವರಿ 27ರಂದು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿದಾಗ ಮೃತ ಯುವಕ ಖಾನಾಪುರ ತಾಲೂಕಿನ ಬೇಡರ್ಹಟ್ಟಿಯ ಕರಿಯಪ್ಪ ನಾಯಕ್ ಎಂದು ಗೊತ್ತಾಗಿದೆ. ಪ್ರಕರಣದಲ್ಲಿ ಮೃತಪಟ್ಟವನ ತನ್ನ ಅಣ್ಣನ ಹೆಂಡತಿಯೊಂದಿಗೆ ಅಕ್ರಮ ಸಂಬಂಧ ಬೆಳೆಸಿ ಆಕೆಯನ್ನ ಹಾಗೂ ಮಕ್ಕಳನ್ನ 12 ವರ್ಷಗಳ ಹಿಂದೆ ಓಡಿಸಿಕೊಂಡು ಹೋಗಿದ್ದಾಗಿ ತನಿಖೆಯಿಂದ ತಿಳಿದು ಬಂದಿದೆ. ಮೃತಪಟ್ಟವ ಹಾಗೂ ಅಣ್ಣನ ಹೆಂಡತಿಯೊಂದಿಗೆ ಮತ್ತೆ ಸ್ವಗ್ರಾಮಕ್ಕೆ ಊರಿಗೆ ಬಂದಾಗ ಮೃತನ ಅಣ್ಣ ಬಸವರಾಜ್ ಹಾಗೂ ಅವನ ಸಂಬಂಧಿಕರಾದ ಶಂಕರ್ ಮಲ್ಲೇಶ್ನೊಂದಿಗೆ ಸೇರಿ ಯಾರಿಗೂ ಗೊತ್ತಾಗದಂತೆ ಕೊಲೆ ಮಾಡಿ ಇದ್ದಲಹೊಂಡ ರೈಲ್ವೆ ನಿಲ್ದಾಣದ ಬಳಿ ಮೃತದೇಹವನ್ನು ಎಸೆದು ಹೋಗಿದ್ದಾರೆ. ಕೊಲೆ ಮಾಡಿದ ನಂತರ ತಲೆಮರೆಸಿಕೊಂಡಿದ್ದ ಈ ಆರೋಪಿಗಳನ್ನು ಬಂಧಿಸುವಲ್ಲಿ ರೈಲ್ವೆ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಬೆಳಗಾವಿ ಜಿಲ್ಲಾ ಪೊಲೀಸ್ ಹಾಗೂ ಗೋಕಾಕ್ ಪೊಲೀಸ್ ವಿಭಾಗದ ವತಿಯಿಂದ ನಮ್ಮ ನಡಿಗೆ ಜನರ ಸುರಕ್ಷತಾ ಕಡೆಗೆ ಪಥಸಂಚಲನ ಹಮ್ಮಿಕೊಂಡಿದ್ದರು. ಈ ಪಥಸಂಚಲನೆಯಲ್ಲಿ ಹಲವಾರು ಗಣ್ಯರು ಹಾಗೂ ಗ್ರಾಮದ ಮುಖಂಡರು, ಕಾರ್ಯಕರ್ತರು ಹಾಗೂ ಸಂಘಟನಾ ಸಮಿತಿ ಸಂಘಟನೆಯ ಕಾರ್ಯಕರ್ತರು ಸೇರಿಕೊಂಡು ಪಥಸಂಚಲನ ನಡೆಸಿದರು. ಈ ಕಾರ್ಯಕ್ರಮದಲ್ಲಿ ಪ್ರಕಾಶ್ ಬಾಗೇವಾಡಿ, ಸತ್ಯಪ್ಪ ಗಾಡಿವಡ್ಡರ್, ಪೊಲೀಸ್ ಸಿಬ್ಬಂದಿ ವರ್ಗದವರು, ಹಲವಾರು ಸಂಘಟನೆಯ ಕಾರ್ಯಕರ್ತರು ಭಾಗವಹಿಸಿದರು. ಪೊಲೀಸ್ ಇಲಾಖೆ ವತಿಯಿಂದ ಹಾಗೂ ಸಾರ್ವಜನಿಕರಿಂದ ಅಪರಾಧ ತಡೆ ಹಾಗೂ ರಸ್ತೆ ಸುರಕ್ಷತಾ ಜಾಗೃತಿ ಕಾರ್ಯಕ್ರಮ ಮಾಡಲಾಯಿತು. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಉಮರಾಣಿ ಗ್ರಾಮದ ಶ್ರೀ ಮಹಾದೇವ್ ಸಾಹುಕಾರ್ ಭೈರಗೊಂಡ ಇವರ ತೋಟದಲ್ಲಿ ಬೆಳೆದ ಕಬ್ಬು ಕಡಿಮೆ ಅವಧಿಯಲ್ಲಿ, ಅಂದರೆ 5 ತಿಂಗಳ ಅವಧಿಯಲ್ಲಿ 35 ಗಣಿಕೆ ಕಬ್ಬು ಬೆಳೆಯುವುದರ ಮುಖಾಂತರ ಇಡೀ ವಿಜಯಪುರ ಜಿಲ್ಲೆಯ ರೈತರಿಗೆ ಮಾದರಿಯಾಗಿದ್ದಾರೆ. ಅಷ್ಟೇ ಅಲ್ಲದೆ ಕೃಷಿಯಲ್ಲಿ ಅತಿ ಹೆಚ್ಚು ಆಸಕ್ತಿ ಹೊಂದಿದ ಮಹಾದೇವ್ ಸಾಹುಕಾರ್ ಭೈರಗೊಂಡ ಅವರೇ ಕೆಲಸ ಮಾಡುತ್ತಾರೆ. ಪ್ರತಿದಿನ 4ರಿಂದ 5 ತಾಸು ಇನ್ನು ಅನೇಕ ಮಿಶ್ರ ಬೆಳೆಗಳಿಂದ ಶ್ವೇತವರಿ, ತಾಳೆ, ಸೀತಾಫಲ, ದ್ರಾಕ್ಷಿ, ಪೇರು, ಚಿಕ್ಕು, ಲಿಂಬೆ ಹಣ್ಣು, ದಾಳಿಂಬೆ ಮತ್ತೆ ತೆಂಗು ಬೆಳೆಯುವುದರ ಮುಖಾಂತರ ಆ ಭಾಗದ ರೈತರಿಗೆ ಕೃಷಿಯಲ್ಲಿ ಹೆಚ್ಚಿನ ಆಸಕ್ತಿ ತೋರುವಂತೆ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಮಹಾದೇವ್ ಸಾರುಕಾರ್ ಭೈರಗೊಂಡೆಯವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಊರಿನ ಹಿರಿಯರಾದ ಶಿವಾನಂದ್, ಸಾಹೇಬ್ ಗೌಡ, ಬಿರಾದರ್, ಸಂತೋಷ್, ಪ್ರಕಾಶ್, ಶಿವಾನಂದ್, ಗುರುರಾಜ್, ಗಾಲಿಸಾಬ್, ಸಿದ್ಧಾರ್ಥ್ ಸೇರಿದಂತೆ ಅನೇಕರು ಇದ್ದರು. ಸರ್ಕಾರ ಕೊಡ್ತಾರೆ ರೀ, ಅದು ಅವರೇ ಅಗಿ ಕೊಡ್ತಾರೆ, ಅವರೇ ಗೊಬ್ಬರ ಕೊಡ್ತಾರೆ, ಅವರೇ ಬಂದು ಹೊಯ್ತಾರೆ. ತಾಳಿ 3 ರಸ್ತನ ಎಲ್ಲರೂ ಕೊಡ್ತಾರೆ. ಇದಾಗಿದೆ ವಿತ್ ನ್ಯೂಸ್ ವಿತ್ ಕರ್ನಾಟಕ. ಹೀಗೆ ನೋಡ್ತಾ ಇರಿ.